15 ಸಾವಿರ ರೂಪಾಯಿಂದ ಡೈರೆಕ್ಟ್ ಆಗಿ 21 ಸಾವಿರ ರೂಪಾಯಿ ನಾವು ಅರ್ನಿಂಗ್ ಅನ್ನು ಮಾಡ್ಕೊಂಡಿದ್ದೀವಿ ಗೈಸ್, ಓಕೆನಾ. ಸೊ ಇಷ್ಟೊಂದು ಅಮೌಂಟ್ ಅನ್ನು ಅರ್ನಿಂಗ್ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ ನೋಡ್ರಿ ಗೈಸ್, ಗಿವ್ ಅವೇ ಅನ್ನು ಕೊಡಲೇಬೇಕು. ಸೊ ಒಂದು ಮೊಬೈಲ್ ಫೋನ್ ಅನ್ನು ಗಿವ್ ಅವೇ ಕೊಡೋಣ ಗೈಸ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಪೂರ್ತಿಯಾಗಿ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಆಗಿದೆ. ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಒಂದು ಸರ್ಪ್ರೈಸ್ ಗಿವ್ ಅವೇ ಕೂಡ ಇದೆ ಈ ಒಂದು ವಿಡಿಯೋದಲ್ಲಿ. ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಏನು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ನೋಡ್ರಿ ಫಸ್ಟ್ ಆಫ್ ಆಲ್ ನನ್ನ ಒಂದು ವಾಲೆಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ. ಸೊ 15,000 ರೂಪಾಯಿ ನನ್ನ ಒಂದು ವಾಲೆಟ್ನಲ್ಲಿದೆ ನೋಡ್ರಿ. ಎಲ್ಲರೂ ಕೂಡ ಕೇಳ್ತಾ ಇದ್ರು ನನಗೆ, ಒಂದು ಹೈ ಅಮೌಂಟ್ನ ಒಂದು ಗೇಮ್ ಪ್ಲೇ ಅನ್ನು ಮಾಡಿ ತೋರಿಸಿ, ಲೈವ್ ಆಗಿ ಗೇಮ್ ಪ್ಲೇ ಅನ್ನು ಮಾಡಿರಿ. ಸೊ ಗೇಮ್ ಪ್ಲೇ ಮಾಡ್ತಾ ನಮಗೆ ವಿಡಿಯೋ ಮಾಡಿ ತೋರಿಸಿ ನೀವು ಲೈವ್ ಆಗಿ ಅಂತ. ಸೊ ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ ಒಂದು ಗೇಮ್ ಪ್ಲೇ ಅನ್ನು ಮಾಡೋಣ ಲೈವ್ ಆಗಿ. ಸೊ ಹೈ ಅಮೌಂಟ್ದು, ಅದೇ ರೀತಿಯಾಗಿ ಪ್ರಾಫಿಟನ್ನು ಮಾಡ್ಕೊಳ್ಳೋಣ, ಬಂದಿರೋ ಒಂದು ಪ್ರಾಫಿಟ್ನಲ್ಲಿ ಏನಾದರೂ ನಮ್ಮ ಒಂದು ಯೂಸರ್ಸ್ಗೆ ಗಿಫ್ಟ್ ಕೊಡೋಣ ಅಂತ. ಓಕೆ ಗೈಸ್, ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಫಸ್ಟ್ ಆಫ್ ಆಲ್ ನೋಡಿರಿ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಫಸ್ಟ್ಗೆ ಪಿನ್ ಮಾಡಿರ್ತೀನಿ. ಅಲ್ಲಿಂದ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಬಂದುಬಿಟ್ಟು ನ್ಯೂ ಅಪ್ಲಿಕೇಶನ್ ಇದೆ. ಸೊ ಫ್ರೆಂಡ್ಸ್ ನೋಡಿರಿ, ಹೈ ಅಮೌಂಟ್ನ ಒಂದು ಪ್ರಿಡಿಕ್ಷನ್ ಕೂಡ ಮಾಡ್ತಾ ಇದ್ದೀನಿ. ಇದೇ ಒಂದು ಅಪ್ಲಿಕೇಶನ್ ಯಾಕೆ ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಹೊಸದಾಗಿ ಬಂದಿರುವಂಥ ಒಂದು ಅಪ್ಲಿಕೇಶನ್, ಓಕೆನಾ. ಸಿಂಪಲ್ ಆಗಿ ಯಾವುದೇ ಒಂದು ಅಪ್ಲಿಕೇಶನ್ ಹೊಸದಾಗಿ ಬಂದರೂ ಕೂಡ ಮಸ್ತಾಗಿ ಪ್ರಾಫಿಟ್ ಕೊಟ್ಟೆ ಕೊಡುತ್ತೆ. ಫ್ರೆಂಡ್ಸ್ ನೋಡಿರಿ, ಎಲ್ಲ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ಗೇಮ್ ಪ್ಲೇ ಮಾಡ್ತಾ ಇರ್ತೀನಿ ಅಂದ್ರೆ ಈ ಒಂದು ಅಪ್ಲಿಕೇಶನ್ನಲ್ಲಿಯೂ ಕೂಡ ಒಂದು ಗೇಮ್ ಪ್ಲೇ ಅನ್ನು ಮಾಡೋಣ. ಅದೇ ರೀತಿಗೆ ಪ್ರಾಫಿಟ್ ಮಾಡ್ಕೊಳ್ಳೋಣ. ಬಂದಿರೋ ಒಂದು ಪ್ರಾಫಿಟ್ನಲ್ಲಿ ಏನು ನಿಮಗೆ ಸರ್ಪ್ರೈಸ್ ಅನ್ನು ಕೊಡೋಕ್ಕಾಗುತ್ತೆ ನನ್ನ ಕೈಲಿ ಅಂತ ವಿಡಿಯೋನ ನೋಡ್ರಿ. ಅವಾಗ ನಿಮಗೆ ಅರ್ಥ ಆಗುತ್ತೆ ಗೈಸ್, ತುಂಬ ಒಂದು ಬೆಸ್ಟ್ ಗಿವ್ ಇದೆ, ಬಿಗ್ಗೆಸ್ಟ್ ಆದಂಥ ಗಿವ್ ಅವೇ ಸರ್ಪ್ರೈಸ್ ಗಿವ್. ಓಕೆ ಓಕೆ ಫ್ರೆಂಡ್ಸ್, ಇವಾಗ ನೋಡ್ರಿ ಫಸ್ಟ್ ಆಫ್ ಆಲ್ ನಮ್ಮ ನಿಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಗೇಮ್ ಬಂದುಬಿಟ್ಟು ಡ್ರ್ಯಾಗನ್ ವರ್ಸಸ್ ಟೈಗರು. ಸೊ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಡ್ರ್ಯಾಗನ್ ವರ್ಸಸ್ ಟೈಗರ್ ಗೇಮನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಓಪನ್ ಮಾಡ್ಕೊಂಡಾಗ ನಾನು ಒಂದು ಟ್ರೆಂಡನ್ನು ಇದರಲ್ಲಿ ಫಾಲೋ ಮಾಡ್ತೀನಿ. ಟ್ರೆಂಡ್ ಏನಪ್ಪ ಅಂತಂದರೆ, ನೋಡ್ತಾ ಇರ್ಬೋದು ಟೈಗರ್ ಜಾಸ್ತಿ ಇದೆ, ಸೊ ಡ್ರ್ಯಾಗನ್ ಬಂದುಬಿಟ್ಟು ಕಡಿಮೆ ಇದೆ. ಸೊ ಹಾಗಾದರೆ ಟೈಗರ್ ಬರುತ್ತೆ ಅಂತ ಏನಿಲ್ಲ. ಫ್ರೆಂಡ್ಸ್ ನೋಡ್ರಿ, ಇವಾಗ ನೋಡ್ರಿ ಏನು ಮಾಡ್ತೀರಪ್ಪ ಅಂತಂದರೆ, ಯಾವುದೇ ಒಂದು ಟೈಗರ್ ಆಗಲಿ ಡ್ರ್ಯಾಗನ್ ಆಗಲಿ ಜಾಸ್ತಿ ಕಂಟಿನ್ಯೂಸ್ ಆಗಿ ಬಂದಿಲ್ಲ, 5 ಸಲ 6 ಸಲ 7 ಸಲ. ಸೊ ಈ ರೀತಿಗಪ್ಪ ಅಂತಂದರೆ ಇದು ಡಿಫಿಕಲ್ಟ್ ಒಂದು ಟ್ರೆಂಡ್ ಇದೆ ಗೈಸ್, ಓಕೆನಾ. ಡಿಫಿಕಲ್ಟ್ ಟ್ರೆಂಡ್ ಇದ್ದರೂ ಕೂಡ ನಾವು ಆರಾಮಾಗಿ ಪ್ರಾಫಿಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ ಗೈಸ್, ಇವಾಗ ಫೈನಲ್ ಆಗಿ ಬನ್ನಿ, ಗೇಮ್ ಪ್ಲೇನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಡೈರೆಕ್ಟಾಗಿ 100 ರುಪೀಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೇಮ್ ಪ್ಲೇನ ಮಾಡ್ತೀನಿ, ಓಕೆನಾ. ಫ್ರೆಂಡ್ಸ್ ನೋಡಿರಿ, 2,000 ರುಪೀಸ್ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿರಿ, ಟೈಮಿಂಗ್ ಮೇಲ್ಗಡೆ ರನ್ ಆಗ್ತಾ ಇದೆ. ಸೊ ರನ್ ಆಗುವಾಗ 3 ಸೆಕೆಂಡ್ ಅಥವಾ 2 ಸೆಕೆಂಡ್ ಉಳಿದಾಗ ಮಾತ್ರ ನಾನು ಪ್ರಿಡಿಕ್ಷನ್ ಮಾಡ್ತೀನಿ. ನೋಡಿರಿ ಗೈಸ್, ಡ್ರ್ಯಾಗನ್ಗೆ ನಾನು 200 ರುಪೀಸ್ ಪ್ರಿಡಿಕ್ಷನ್ ಮಾಡಿದ್ದೀನಿ. ಸೊ ಡ್ರ್ಯಾಗನ್ಗೆ 200 ರುಪೀಸ್, ಸಾರಿ, ಟೈಗರ್ಗೆ 200 ರುಪೀಸ್ ಪ್ರಿಡಿಕ್ಷನ್ ಮಾಡಿದೆ, ಬಟ್ 100% ಇದರಲ್ಲಿ ನಾನು ಲಾಸ್ ಆದೆ ಗೈಸ್. ಓಕೆ, ಬಟ್ ಆದರೆ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಂಪಲ್ಲಾಗಿ ಮತ್ತೆ ಗೇಮ್ ಪ್ಲೇನ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿರಿ, ಸಿಂಪಲ್ಲಾಗಿ ಇವಾಗ 400 ರುಪೀಸ್ ಬಂದುಬಿಟ್ಟು ನಾನು ಎಷ್ಟು ರುಪೀಸ್ ಅಂದರೆ 500 ರುಪೀಸ್, ಟೋಟಲ್ 500 ರುಪೀಸ್ ಬಂದುಬಿಟ್ಟು ಟೈಗರ್ಗೆ ಪ್ರಿಡಿಕ್ಟ್ ಮಾಡಿದ್ದೀನಿ. ಓಕೆನಾ, 100% ವಿನ್ ಆಗ್ತೀನಿ, ಲಾಭ ಕೂಡ ಮಾಡ್ಕೊಂಡು ತೋರಿಸ್ತೀನಿ ಗೈಸ್. ವಿಡಿಯೋ ಪೂರ್ತಿಯಾಗಿ ನೋಡಿರಿ. ನೋಡ್ತಾ ಇರ್ಬೋದು ಟೈಗರ್ ಇವಾಗ ಬಂತು, ಬಂದಮೇಲೆ ನಾನು 100% ಇವಾಗ ವಿನ್ ಅದೇ ಗೈಸ್, ಓಕೆನಾ. ಸೊ ನಮ್ಮ ಒಂದು ಅಮೌಂಟ್ ಬಂದುಬಿಟ್ಟು ನಮಗೆ ರಿಕವರ್ ಕೂಡ ಆಗಿದೆ. ಫ್ರೆಂಡ್ಸ್ ನೋಡಿರಿ, ಯಾವುದೇ ರೀತಿಯಾಗಿ ಇದರಲ್ಲಿ ಅಮೌಂಟ್ ಕಟ್ ಆಗಲ್ಲ, ಏನಿಗಿಲ್ಲ. ಡೈರೆಕ್ಟಾಗಿ ನಮಗೆ 100 ಕಟ್ಟಿದ್ರೆ 200 ಅಂತ ಡಬಲ್ ಆಗಿಬಿಡುತ್ತೆ ಅಮೌಂಟನ್ನು, ಓಕೆನಾ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಡ್ರ್ಯಾಗನ್ ಈಗ ಸಲ ನಾನು ಏನು ಮಾಡಿದ್ದೀನಿ, 200 ರುಪೀಸನ್ನು ಪ್ರಿಡಿಕ್ಷನ್ ಮಾಡಿದ್ದೀನಿ. ಸೊ ನೋಡೋಣ ಎಷ್ಟು ವಿನ್ ಆಗ್ತೀವಿ, ಏನು ಲಾಸ್ ಆಗ್ತೀವಿ ಅಂತ. 100% ಬಂದುಬಿಟ್ಟು ಲಾಸ್ ಆಗಿದ್ದೀವಿ, ಓಕೆ. ಸೊ ಫ್ರೆಂಡ್ಸ್ ನೋಡಿರಿ, ಯಾವುದೇ ರೀತಿ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ನಿಮ್ಮ ಮುಂದೆನೇ ನೋಡಿರಿ. ಫ್ರೆಂಡ್ಸ್, ಈ ಒಂದು 15,000 ರೂಪಾಯಿಯನ್ನು ಬಂದುಬಿಟ್ಟು ನಾವು 2,000 ರೂಪಾಯಿಯನ್ನು ಪ್ರಾಫಿಟ್ ಮಾಡ್ಕೊಂಡು 17,000 ರೂಪಾಯಿ ಮಾಡ್ಕೊಂಡು ಅಂದರೆ ನಾನು ಒಂದು ಬೆಸ್ಟ್ ಗಿವ್ ಅವೇ ಕೊಡ್ತೀನಿ ಗೈಸ್. ಏನು ಬೆಸ್ಟ್ ಗಿವ್ ಅವೇ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿಗೆ ವಾಚ್ ಮಾಡಿರಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಏನು ಮಾಡ್ತೀನಿ ಅಂತ ಅಂತಂದರೆ, 1,000 ರುಪೀಸ್ ಬಂದುಬಿಟ್ಟು ಟೈಗರ್ ಕಡೆಗೆ ಕಟ್ಟಿದ್ದೀನಿ. ನನಗೆ ಅನಿಸ್ತಾ ಇದೆ ಟೈಗರ್ ಬರುತ್ತೆ ಅಂತ ಗೈಸ್. ನೋಡ್ತಾ ಇರ್ಬೋದು, ಬೂಮ್, ಟೈಗರ್ಗೆ 1,000 ರೂಪಾಯಿ ನಾನು ಪ್ರಿಡಿಕ್ಷನ್ ಮಾಡಿದೆ, ನನಗೆ ಇನ್ಸ್ಟೆಂಟಾಗಿ 2,000 ರೂಪಾಯಿ ಇನ್ಸ್ಟೆಂಟಾಗಿ ಕ್ರೆಡಿಟ್ ಆಯಿತು, ಓಕೆನಾ. ಈ ರೀತಿಯಾಗಿ ಆದರೆ 2,000 ರೂಪಾಯಿ ಪ್ರಾಫಿಟ್ ಮಾಡ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ, ಟ್ರೆಂಡನ್ನು ನೋಡ್ಕೊತ ಆಟವನ್ನು ಆಡ್ತಾ ಇರಬೇಕು. ಫ್ರೆಂಡ್ಸ್ ನೋಡಿ, ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ಇವಾಗ ಟೈಗರ್ ಬಂದಿತ್ತಲ್ವಾ, ಸೊ ನಾನು ಇವಾಗ ಟೈಗರ್ಗೆ ಪ್ರಿಡಿಕ್ಷನ್ ಮಾಡಲ್ಲ, ಸೊ 200 ರುಪೀಸ್ ಬಂದುಬಿಟ್ಟು ಈಗ ಡ್ರ್ಯಾಗನ್ಗೆ ಪ್ರಿಡಿಕ್ಷನ್ ಮಾಡ್ತೀನಿ ಗೈಸ್. ನೋಡಿರಿ, ಟೈಮ್ ಓವರ್ ಆಯಿತು, ಪ್ರಿಡಿಕ್ಷನ್ ಮಾಡೋಕ್ಕಾಗಲಿಲ್ಲ. ಬಟ್ ಆದರೆ ನೋಡಿರಿ ಗೈಸ್, ಟೈಗರ್ ಬಂತು, ಓಕೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಅನ್ಸೋ ಪ್ರಕಾರ ಡ್ರ್ಯಾಗನ್ ಬರುತ್ತೆ ಅಂತ. ಇವಾಗ ಟೈಗರ್ ಬಂದಿದೆ, ಓಕೆ, ಟೈಗರ್ ಬಂದಿದೆಯಪ್ಪ ಅಂತಂದರೆ ಇವಾಗ ಡ್ರ್ಯಾಗನ್ ಕೂಡ ಬರ್ಬೋದು, ಟೈಗರ್ ಕೂಡ ಬರ್ಬೋದು. ನಾನೇನು ಮಾಡ್ತೀನಿಪ್ಪ ಅಂತಂದರೆ, ಟೈಗರ್ಗೇ ಮತ್ತೆ ನಾನು 300-400 ರುಪೀಸನ್ನು ಪ್ರಿಡಿಕ್ಷನ್ ಮಾಡಿದ್ದೀನಿ. ಟೋಟಲ್ ಆಗಿ 16,000 ರುಪೀಸ್ ನಮ್ಮ ಒಂದು ವಾಲೆಟ್ನಲ್ಲಿದೆ. ಅದೇ ರೀತಿಗೆ ನೋಡ್ತಾ ಇರ್ಬೋದು ಗೈಸ್, ಮತ್ತೆ ನಿಮ್ಮ ಮುಂದೆ ಇನ್ಸ್ಟೆಂಟಾಗಿ ನಾನು 400 ರುಪಾಯಿ ಕಟ್ಟಿ ವಿನ್ ಆಗಿದ್ದೀನಿ, 800 ರುಪಾಯಿ ನನ್ನ ಒಂದು ವಾಲೆಟ್ನಲ್ಲಿ ಕ್ರೆಡಿಟ್ ಆಗಿದೆ. ಹಾಗಾದರೆ ನೋಡಿರಿ ಗೈಸ್, ನಮ್ಮೊಂದು 2,000 ರುಪಾಯಿ ಒಂದು ಟಾರ್ಗೆಟನ್ನು ಬಂದುಬಿಟ್ಟಪ್ಪ ಅಂತಂದರೆ, ಇನ್ನೂ ಎಷ್ಟು ರುಪೀಸ್ ಅಪ್ಪ ಅಂತಂದರೆ, 300 ರುಪೀಸ್ ಅಥವಾ 500 ರುಪೀಸ್, ಓಕೆ. ಸೊ ನೋಡಿರಿ ಫ್ರೆಂಡ್ಸ್, ಇವಾಗ ಯಾವುದು ಪ್ರಿಡಿಕ್ಷನ್ ಮಾಡೋಣಪ್ಪ ಅಂತಂದರೆ, ನೋಡಿರಿ 500 ರುಪೀಸ್ ಬಂದುಬಿಟ್ಟು ನಾನು ಯಾವ ಕಡೆ ಪ್ರಿಡಿಕ್ಷನ್ ಮಾಡಿದೆ ಅಂದರೆ, ಟೈಗರ್, ಓಕೆನಾ. ಮತ್ತೆ ಟೈಗರ್ ಪ್ರಿಡಿಕ್ಷನ್ ಮಾಡಿದ್ದೀನಿ, ಓಕೆ ಗೈಸ್, ಬೂಮ್. ನೋಡ್ತಾ ಇರ್ಬೋದು, ಟೈಗರ್ ಇವಾಗ ಕಂಟಿನ್ಯೂಸ್ ಆಗ್ತಾ ಇದೆಯಪ್ಪ ಅಂತಂದ್ರೆ, ಇದೊಂದು ರಿಸ್ಕಿ ಗೇಮ್ ಪ್ಲೇನೇ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು,
500 ರುಪೀಸ್ಗೆ 1000 ರುಪೀಸ್ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಆಗಿದೆ. ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಇನ್ಸ್ಟೆಂಟ್ ಆಗಿ ಅರ್ನಿಂಗ್ ಅನ್ನು ಮಾಡ್ಕೋಬಹುದು, ಪ್ರಾಫಿಟ್ ಅನ್ನು ಮಾಡ್ಕೋಬಹುದು. ಈಗ ಸಲ ನಾನು ಡ್ರ್ಯಾಗನ್ಗೆ 200 ರುಪೀಸ್ ಅನ್ನು ಪ್ರಿಡಿಕ್ಷನ್ ಮಾಡಿದ್ದೀನಿ ಗೈಸ್. ಓಕೆ, ಸೊ ಡ್ರ್ಯಾಗನ್ಗೆ 200 ಮಾಡಿದ್ದೀನಿ, ಸೊ 10 ಬಂತು, ಸೊ 6 ಬಂತು, ಇನ್ಸ್ಟೆಂಟ್ ಆಗಿ ನಾನು ವಿನ್ ಅದೇ ಗೈಸ್ ನೋಡ್ತಾ ಇರ್ಬೋದು. ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ 3-4 ಸಲ ನಾನು ಇವಾಗ ವಿನ್ ಆಗಿದ್ದೀನಿ. ವಿನ್ ಆದಾಗ ನನಗೆ ಪ್ರಾಫಿಟ್ ಅನ್ನು ಕೂಡ ನೀವು ಇದರಲ್ಲಿ ನೋಡ್ತಾ ಇರ್ಬೋದು. 17,452 ರೂಪಾಯಿ ನನಗೆ ಪ್ರಾಫಿಟ್ ಬಂದಿದೆ. ಓಕೆನಾ ಫ್ರೆಂಡ್ಸ್, ನೋಡ್ರಿ ನಾನೇನು ಮಾಡ್ತೇನೆ, 500 ರುಪೀಸ್ ಬಂದುಬಿಟ್ಟು ಏನು ಮಾಡಿದ್ದೀನಪ್ಪ ಅಂತಂದರೆ ಟೈಗರ್ಗೆ ಪ್ರಿಡಿಕ್ಷನ್ ಮಾಡಿದ್ದೀನಿ, ಸಾರಿ 1000 ರುಪೀಸ್ ಟೈಗರ್ಗೆ ನಾನು ಪ್ರಿಡಿಕ್ಷನ್ ಮಾಡಿದ್ದೀನಿ. ನೋಡೋಣ ವಿನ್ ಆಗ್ತೀನಿ ಲಾಸ್ ಆಗ್ತೀನಿ ಅಂತ. ಗೈಸ್, ಅನ್ಫಾರ್ಚುನೇಟ್ಲಿ ಲಾಸ್ ಆಗಿದ್ದೀನಿ, ಬಟ್ ಅದು ಟೈಗರೇ ಬರಬೇಕಾಗಿತ್ತು. ಓಕೆನಾ, ಬಟ್ ಆದರೆ ಡ್ರ್ಯಾಗನ್ ಬಂದಿದೆ. ಬಟ್ ಡೋಂಟ್ ವರಿ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತೆ ನಾವು ಪ್ರಿಡಿಕ್ಷನ್ ಮಾಡ್ಕೊಳ್ಳೋಣ ಗೈಸ್. ಓಕೆನಾ ಫ್ರೆಂಡ್ಸ್, ನೋಡ್ರಿ ಇಷ್ಟೊಂದು ಅಮೌಂಟನ್ನು ನಾವು ಸಮೀಪ ಬಂದಿದ್ವಿ ಪ್ರಾಫಿಟನ್ನು. ಸೊ ಗೈಸ್ ನೋಡ್ರಿ, ನಾವು 18,000 ರೀಚ್ ಆದ್ವಿ ಅಂದರೆ ನಾನು ಮೊಬೈಲ್ ಫೋನನ್ನು ನಿಮ್ಗೆ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಗಿವ್ಅವೇನ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವಾಗ ಟೈಗರ್ ಬಂದಿದೆ, ಲಾಸ್ಟ್ ರಿಸಲ್ಟ್ ನೋಡ್ತಾ ಇರ್ಬೋದು, ಟೈಗರ್ ಬಂತು. ಸೊ ಇವಾಗ ಯಾವ ಒಂದು ರಿಸಲ್ಟ್ ಬರುತ್ತೆ ಅಂತ ನೋಡೋಣ, ನೆಕ್ಸ್ಟ್ ಪ್ರಿಡಿಕ್ಷನ್ ಮಾಡೋಣ. ಹಾಗೆ ಸ್ವಲ್ಪ ನಾನು ವೇಟ್ ಮಾಡ್ತಾ ಇದ್ದೆ ಇವಾಗ ಟ್ರೆಂಡನ್ನು ನೋಡ್ಕೋಬೇಕಂತ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಟೈಗರ್ಗೆ ಪ್ರಿಡಿಕ್ಟ್ ಮಾಡ್ತೀನಿ. ಓಕೆ, ಸೊ ಟೈಗರ್ಗೆ 2000 ರುಪೀಸನ್ನು ಪ್ರಿಡಿಕ್ಷನ್ ಮಾಡಿದ್ದೀನಿ ಗೈಸ್, ನೋಡ್ತಾ ಇರ್ಬೋದು ವಿನ್ ಆಗ್ತೀನಿ ಲಾಸ್ ಆಗ್ತೀನಿ. ಗೋ ಗೈಸ್, ಮತ್ತೆ ಲಾಸ್ ಆಯಿತು ಗೈಸ್. ಆದರೆ ತಲೆ ಕೆಡ್ಸ್ಕೊಳ್ಳೋನು ಬೇಡ, 100% ವಿನ್ ಆಗೋಣ. ಓಕೆ, ಸೊ ಯಾವುದೇ ರೀತಿಯಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದರಲ್ಲಿ. ಓಕೆ, 4,000 ಇದೆ ಇನ್ನು, 4,000 ರೂಪಾಯಿನಲ್ಲಿ ನೋಡ್ರಿ ಗೈಸ್, ನಾನು ಟೈಗರ್ಗೇನೆ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ 4,000 ಪ್ರಿಡಿಕ್ಷನ್ ಮಾಡಿದ್ದೀನಿ. ಅದೇ ರೀತಿಗೆ ಮೇಲ್ಗಡೆ 400 ರೂಪಾಯಿ ಇತ್ತು, ಸೊ ಅದನ್ನು ಕೂಡ 400 ರೂಪಾಯಿ ನಾನು ಏನು ಮಾಡ್ತೀನಿ ಪ್ರಿಡಿಕ್ಷನ್ ಮಾಡಿದ್ದೀನಿ. ಟೋಟಲ್ ಆಗಿ 4,400 ರೂಪಾಯಿ ಪ್ರಿಡಿಕ್ಷನ್ ಮಾಡಿದ್ದೀನಿ, ನಿಮ್ಮುಂದೇ 4,400 ರೂಪಾಯಿ ಕೂಡ ಲಾಸ್ ಆಗಿದ್ದೀನಿ. ಬಟ್ ಆದರೆ 100% ನಾನು ವಿನ್ ಆಗ್ತೀನಿ, ನೀವು ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ 5,000 ರುಪೀಸ್ ಬಂದುಬಿಟ್ಟು ಟೈಗರ್ಗೆ ಪ್ರಿಡಿಕ್ಷನ್ ಮಾಡಿದ್ದೀನಿ. ಯಾಕಂದರೆ ಈಗ ಸಲ ಅಂತೂ ಟೈಗರ್ ಬರಲೇಬೇಕು, ಯಾಕಂದರೆ ಟ್ರೆಂಡ್ ಪ್ರಕಾರನ ಕೂಡ ಓಕೆ. ಸೊ ಅದೇ ರೀತಿಗೆ ನಾವು ನೋಡಿದ ಪ್ರಕಾರನೂ ಕೂಡ ಟೈಗರ್ ಬರಲೇಬೇಕು. ನೋಡ್ತಾ ಇರ್ಬೋದು 101% ನಿಮ್ಮ ಮುಂದೆ ಟೈಗರ್ ವಿನ್ ಆಯಿತು ಗೈಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು 10,000 ರುಪೀಸ್ ಇನ್ಸ್ಟೆಂಟ್ ಆಗಿ ನನಗೆ ಕ್ರೆಡಿಟ್ ಆಯಿತು. ಓಕೆ ಗೈಸ್, ಇನ್ನು ನೋಡ್ರಿ ಇನ್ನು ಯಾವ ರೀತಿಗಪ್ಪ ಅಂತಂದರೆ ಇನ್ನು ಟೈಗರ್ಗೇನೆ ನಾನು ಪ್ರಿಡಿಕ್ಷನ್ ಮಾಡ್ತೀನಿ. ಎಷ್ಟು ರುಪೀಸ್ ಅಪ್ಪ ಅಂತಂದರೆ ಡೈರೆಕ್ಟ್ ಆಗಿ 4,000 ರುಪೀಸ್ ಟೈಗರ್ಗೆ. ಓಕೆ, ಸೊ ಟೈಗರ್ಗೆ 4,000 ಮಾಡಿದ್ದೀನಿ, ವಿನ್ ಆಗ್ತೀನಿ ಲಾಸ್ ಆಗ್ತೀನಿ ನೋಡೋಣ ಗೈಸ್. ನೋಡ್ತಾ ಇರ್ಬೋದು ಇನ್ಸ್ಟೆಂಟ್ ಆಗಿ ಟೈಗರ್ಗೆ 4,000 ರುಪೀಸ್ ಕಟ್ಟಿಬಿಟ್ಟು 8,000 ರೂಪಾಯಿಯನ್ನು ವಿನ್ ಆಗಿದ್ದೀವಿ. ಹಾಗಾದರೆ ನಮ್ಮೊಂದು ಟಾರ್ಗೆಟನ್ನು ನಾವು ರೀಚ್ ಆಗಿದ್ದೀವಿ. ಹಾಗಾದರೆ ಇವಾಗ ಗಿವ್ಅವೇ ಬಗ್ಗೆ ಮಾತನಾಡೋಣ ಗೈಸ್. ನೋಡಿರಿ ಈ ಒಂದು 18,000 ರೂಪಾಯಿ ಒಂದು ಗಿವ್ಅವೇನ ನಾವು ಯಾವ ರೀತಿಗೆ ಮಾಡೋಣಪ್ಪ ಅಂತಂದರೆ ನೋಡಿರಿ, ಸಿಂಪಲಾಗಿ ಈ ಒಂದು 18,000 ರೂಪಾಯಿ ಗಿವ್ಅವೇನ ಬಂದುಬಿಟ್ಟು ನಾನು ಮೊಬೈಲ್ ಫೋನನ್ನು ಗಿವ್ಅವೇ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ನೀವೇನಂತೀರಾ ಗೈಸ್ ಇದಕ್ಕೆ, ನೀವೇನಂತೀರಾ? ಫಾರ್ ಎಕ್ಸಾಂಪಲ್, 18,000 ರೂಪಾಯಿ ಒಂದು ಸೆಗ್ಮೆಂಟಲ್ಲಿ ತುಂಬ ಮೊಬೈಲ್ಸ್ ಬರ್ತವೆ, ಒಪ್ಪೋ ವಿವೋ ಎಲ್ಲವೂ ಕೂಡ ಬರ್ತವೆ. ಬಟ್ ಆದರೆ ಅದರಲ್ಲಿ ಒಂದು ಬೆಸ್ಟ್ ಫೋನ್ ಯಾವುದು, ಯಾವೊಂದು ಮೊಬೈಲ್ ಫೋನನ್ನು ಗಿವ್ಅವೇ ಮಾಡೋಣ, ಅದೇ ರೀತಿಯಾಗಿ ಅದ್ರ ಮೊಬೈಲ್ ಫೋನ್ ಗಿವ್ಅವೇ ಮಾಡೋಕ್ಕಿಂತ ಒಂದಷ್ಟು ಸ್ಮಾರ್ಟ್ ವಾಚ್ಗಳನ್ನು ಗಿವ್ಅವೇ ಮಾಡೋಣವ, ಏನು ಮಾಡೋಣವ ಅಂತ. ಸೊ ಗೈಸ್ ನಾವು ಏನು ಮಾಡೋಣಪ್ಪ ಅಂತಂದರೆ ಯೋಚನೆ ಮಾಡೋಣ. ಓಕೆನಾ ಫ್ರೆಂಡ್ಸ್, ನೋಡ್ರಿ ಇದರ ಈ ಒಂದು ಅಮೌಂಟಿಂದ, ಗೆದ್ದಿರೋ ಒಂದು ಅಮೌಂಟಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಫಸ್ಟ್ ನನ್ನ ಹತ್ರ 15,000 ಇತ್ತು, ಅದೊಂದು ಡೋಂಟ್ ವರಿ. ಬಟ್ ಒಂದು 3,000 ರುಪೀಸ್ ನಾನು ಪ್ರಾಫಿಟ್ ಮಾಡ್ಕೊಂಡು ಆಟವನ್ನು ಆಡಿಬಿಟ್ಟು, ಈ ಒಂದು ಆಟವನ್ನು ಆಡಿಬಿಟ್ಟು ಏನು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಗೈಸ್, ನಾನು ಇದರಿಂದ ನಿಮ್ಗೆ ಏನು ಕೊಡ್ತಾ ಇದ್ದೀನಪ್ಪ ಅಂತಂದರೆ ಗಿವ್ಅವೇನ ಕೊಡ್ತಾ ಇದ್ದೀನಿ, ಅದು ಕೂಡ ಮೊಬೈಲ್ ಫೋನ್. ಓಕೆನಾ, ಸೊ ನಿಮಗೆ ಮೊಬೈಲ್ ಫೋನನ್ನು ನಾನು ಗಿವ್ಅವೇ ಕೊಡ್ತಾ ಇದ್ದೀನಿ. ನಿಮ್ಮ ಮುಂದೆನೇ ನೋಡ್ತಾ ಇರ್ಬೋದು 3,000 ರುಪೀಸ್ ಮತ್ತೆ ಕಟ್ಬಿಟ್ಟು ಇನ್ಸ್ಟೆಂಟ್ ಆಗಿ 3,000 ರುಪೀಸ್ ವಿನ್ ಆಗಿದ್ದೀನಿ. ಹಾಗೆ ಗಿವ್ಅವೇ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಹಾಗೆ ಇದರಲ್ಲಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. 15,000 ರೂಪಾಯಿಂದ ಡೈರೆಕ್ಟ್ ಆಗಿ 21,000 ರೂಪಾಯಿ ನಾವು ಅರ್ನಿಂಗ್ ಅನ್ನು ಮಾಡ್ಕೊಂಡಿದ್ದೀವಿ ಗೈಸ್. ಓಕೆನಾ, ಸೊ ಇಷ್ಟೊಂದು ಅಮೌಂಟನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೀವಪ್ಪ ಅಂತಂದರೆ ನೋಡ್ರಿ ಗೈಸ್, ಗಿವ್ಅವೇನ ಕೊಡಲೇಬೇಕು. ಸೊ ಒಂದು ಮೊಬೈಲ್ ಫೋನನ್ನು ಗಿವ್ಅವೇ ಕೊಡೋಣ ಗೈಸ್. ಮೊಬೈಲ್ ಫೋನನ್ನು ಗಿವ್ಅವೇ ಬಂದುಬಿಟ್ಟು ಯಾವಾಗ ಇರುತ್ತೆ, ಏನಿರುತ್ತೆ ಅನ್ನೋದನ್ನು ಫಸ್ಟ್ ಬಂದುಬಿಟ್ಟು ನಾವು ಟೆಲಿಗ್ರಾಮ್ನಲ್ಲಿ ಡಿಸ್ಕಸ್ ಮಾಡೋಣ. ನೀವು ಏನು ಮಾಡಿಯಪ್ಪ ಅಂತಂದರೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ಅದರಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊಬೈಲ್ನ ಗಿವ್ಅವೇ ಕೊಡೋದು, ಯಾವ ಮೊಬೈಲ್ ಕೊಡೋದು ಏನಂತ, ಅದೇ ರೀತಿಗೆ ಸ್ಮಾರ್ಟ್ ವಾಚ್ ಕೊಡೋಣ ಗಿವ್ಅವೇ ಅಥವಾ ಮೊಬೈಲ್ ಕೊಡೋಣ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರಿ ಗೈಸ್. ನೋಡಿರಿ ಈ ಒಂದು ವಿಡಿಯೋ ಬಂದ ತಕ್ಷಣ ನಿಮಗೆ ಗಿವ್ಅವೇ ಸಿಗೋದಿಲ್ಲ. ಗಿವ್ಅವೇ ಮಾಡಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಡೇಟು, ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ತೀನಿ ಇವಾಗಲ್ಲ ಮುಂದ್ಗಡೆ. ಸೊ ಬರುವ ದಿನಗಳಲ್ಲಿ ಒಂದು ಪರ್ಟಿಕ್ಯುಲರ್ ಡೇಟ್, ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ತೀನಿ, ಆ ಒಂದು ಟೈಮ್ನಲ್ಲಿ ನಾನು ಲೈವ್ ಬಂದುಬಿಟ್ಟು ಗಿವ್ಅವೇನ ಅನೌನ್ಸ್ ಮಾಡ್ತೀನಿ. ಬಟ್ ಆದರೆ ಗಿವ್ಅವೇನ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕೆಲವೊಂದಿಷ್ಟು ರೂಲ್ಸ್ಗಳಿರ್ತವೆ. ಸೊ ಪಾರ್ಟಿಸಿಪೇಟ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಜಸ್ಟ್ ಈ ಒಂದು ವಿಡಿಯೋದಲ್ಲಿ ಏನು ಮಾಡಿದೆಯಪ್ಪ ಅಂತಂದರೆ ಲೈವ್ ಆಗಿ ಗೇಮ್ ಪ್ಲೇ ಮಾಡಿ 5,000 ರೂಪಾಯಿ ನಿಮ್ಮ ಮುಂದೆ
ಪ್ರಾಫಿಟ್ ಮಾಡ್ಕೊಂಡಿದ್ದೀನಲ್ವಾ, ಆ ಒಂದು 5,000 ರೂಪಾಯಿಯನ್ನ ಮತ್ತೆ ಇರೋ ಒಂದು 15,000 ರೂಪಾಯಿ ಟೋಟಲ್ ಎಲ್ಲ ಒಂದು ಅಮೌಂಟ್ ಇಂದ ನಿಮಗೆ ಗಿವ್ ಅವೇ ಕೊಡಬೇಕಂತ ಮಾಡಿದ್ದೀನಿ. ಲೈವ್ ಆಗಿ ಎಕ್ಸ್ಪೆರಿಮೆಂಟ್ ಕೂಡ ಆಯಿತು, ನಾನು ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿರೋದು, ವರ್ಕ್ ಕೂಡ ಆಯಿತು. ಸೊ ನಿಮಗೆ ಗಿವ್ ಅವೇ ಕೂಡ ಕೊಡಬೇಕು, ಖುಷಿ ಕೂಡ ಪಡಬೇಕು. ಓಕೆ ಫ್ರೆಂಡ್ಸ್ ನೋಡಿ, ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಹೊಸ ಅಪ್ಲಿಕೇಶನ್ ಇದೆ, ತುಂಬ ಒಂದು ಬೆಸ್ಟ್ ಆದಂತ ಅಪ್ಲಿಕೇಶನ್ ಇದೆ. ಇಲ್ಲಿಂದ ಆರಾಮಾಗಿ ನೀವು ವಿಡ್ರಾ ಕೂಡ ತಗೋಬಹುದು, ವಿಡ್ರಾ ಬಂದ್ಬಿಟ್ಟು 2 ಅವರ್ಸ್ ಒಳಗಡೆನೆ ಪೇಮೆಂಟ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗೋದಿಲ್ಲ, ಫಸ್ಟ್ ಕಾಮೆಂಟ್ ಬಾಕ್ಸ್ ನಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ. ಫ್ರೆಂಡ್ಸ್ ಇಲ್ಲಿಂದ ನೀವು ಏನಾದರೂ ಈ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅರ್ನಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ, ಫಂಡ್ಸ್ ಮೇಲ್ಗಡೆ ಒಂದು ಪ್ಲಸ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು 100, 200, 300, 400 ಎಷ್ಟು ಬೇಕಾದಷ್ಟು ಅಮೌಂಟನ್ನು ರೀಚಾರ್ಜ್ ಮಾಡ್ಕೋಬಹುದು. ರೀಚಾರ್ಜ್ ಅನ್ನು ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಇದರಲ್ಲಿ ಅರ್ನಿಂಗ್ ಮಾಡ್ಬೋದು. ನೋಡ್ರಿ ಇಲ್ಲಿಂದ ವಿಡ್ರಾಲ್ ಅನ್ನು ತಗೋಬೇಕಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡ್ರಿ, ಅದರ ಸೈಡ್ಗೆನೆ ಒಂದು ವಿಡ್ರಾ ಅಂತ ಆಪ್ಷನ್ ಇದೆ. ವಿಡ್ರಾ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಗೈಸ್ ನೋಡ್ತಾ ಇರ್ಬೋದು ಇದರಲ್ಲಿ 10,000, 1,000, 3,000, 5,000 ಈ ರೀತಿಗೆ ಅಷ್ಟು ಬೇಕಾದಷ್ಟು ಅಮೌಂಟ್ ಅನ್ನು ವಿಡ್ರಾ ಮಾಡ್ಕೋಬಹುದು. ಅದೇ ರೀತಿಗೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಫ್ರೆಂಡ್ಸ್ ಇಲ್ಲಿಂದ ಪೇಮೆಂಟ್ ಬಂದ್ಬಿಟ್ಟು ವಿತಿನ್ 1-2 ಅವರ್ ನಲ್ಲಿ ನಿಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ. ಗೈಸ್ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಪೇಮೆಂಟ್ ರಿಸೀವ್ ಆಗುತ್ತೆ. ಫ್ರೆಂಡ್ಸ್ ಅದೇ ರೀತಿಗೆ ರೆಫರ್ ಪ್ರೋಗ್ರಾಮ್ ಕೂಡ ಇರುತ್ತೆ, ರೆಫರ್ ಮಾಡಿದ್ರೆ ಬೆಸ್ಟ್ ಇದರಲ್ಲಿ ಕಮಿಷನ್ ಕೂಡ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಹೋಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡಿ ಈ ಗೇಮ್ ಪ್ಲೇ ಅನ್ನು ಮಾಡಿ ಕೂಡ ಅರ್ನಿಂಗ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಇವತ್ತು ಸಾಯಂಕಾಲ ನಾನು ಟೆಲಿಗ್ರಾಮ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ ಯಾವ ಒಂದು ಮೊಬೈಲ್ ಫೋನ್ ಗಿವ್ ಕೊಡೋಣ ಅಥವಾ ಸೊ ಸ್ಮಾರ್ಟ್ ವಾಚ್ ಗಿವ್ ಕೊಡೋಣ ಅಥವಾ ನಿಮ್ಮ ಎಲ್ಲರ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಆಮೇಲೆ ನಾನು ಗಿವ್ ಅನ್ನು ಇಡ್ತೀನಿ ಗೈಸ್. ಓಕೆನಾ, ಗಿವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ಲು ಆ್ಯಂಡ್ ಮಸ್ಟ್ ಮಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೋಟಿಫಿಕೇಶನ್ ಮಸ್ಟ್ ಮಸ್ಟ್ ಆನ್ ಮಾಡಿ ಇಟ್ಕೊಳ್ಳಿ ಗೈಸ್. ಬರುವ ದಿನಗಳಲ್ಲಿ ನಿಮಗೆ ನೆಕ್ಸ್ಟ್ ಗಿವ್ ಸಿಗುತ್ತೆ. ಇವತ್ತಿನ ಒಂದು ವಿಡಿಯೋದಿಂದ ಒಂದು ಮೊಬೈಲ್ ಫೋನನ್ನು ನಮ್ಮ ಒಂದು ಯೂಸರ್ಸ್ ಒಂದು ಯಾರಾದರೂ ಒಬ್ಬರು ವಿನ್ನರ್ ಆಗಿಬಿಟ್ಟು ಅವರಿಗೆ ಒಂದು ಖುಷಿ ಕೊಡುತ್ತಪ್ಪ ಅಂತಂದರೆ ಸೊ ಹಾಗೇನಿಲ್ಲ. ಸೊ ತುಂಬ ದಿನ ಆಯಿತು ಗಿವ್ ಕೂಡ ಕೊಟ್ಟು, ಅವರು ಆರಾಮಾಗಿ ಅವರ ಒಂದು ಖುಷಿ ಕೂಡ ನಾವು ನೋಡೋಣ. ಸೊ ನಮ್ಮ ಒಂದು ಖುಷಿ ಕೂಡ ನೀವು ನೋಡ್ಬೋದು. ನಿಮಗೆ ಗಿವ್ ಕೊಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ, ನಿಮಗೂ ಕೂಡ ಖುಷಿ ಆಗುತ್ತೆ ಗೈಸ್. ಹಾಗಾದರೆ ಬನ್ನಿ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ. ಅದೇ ರೀತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.